ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ತ್ರಾಸಿ ಮರವಂತೆ ಮತ್ತು ಪಡುವರಿ ಸೋಮೇಶ್ ರಬೀಟ್ನಲ್ಲಿ ನಡೆಯುತ್ತಿರುವಂತಹ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಅವರು ವೀಕ್ಷಣೆ ಮಾಡಿದರು. ಈ ವೇಳೆ ಉಪಸ್ಥಿತರಿದ್ದ ಉಡುಪಿ ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ಹಾಗೂ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಇಂಜಿನಿಯರ್ಗಳ ಜೊತೆಗೆ ಕಾಮಗಾರಿಯ ನೀಲನಕ್ಷೆ ಹಾಗೂ ಪ್ರಗತಿಯ ಬಗ್ಗೆ ಚರ್ಚೆ ಮಾಡಿದರು. ಎಕ್ಸಿಬಿಷನ್ ಸ್ಟಾರ್ಟ್ ಆದಷ್ಟು ಬೀಚ್ ಇದೆ ನಾವು ಸೆಂಟ್ರಲ್ಲಿ ಮಾಡಿ ಕೊಟ್ಟಿದ್ದಾರೆ. ನಮ್ಗೆ ನೋಡಿ ಅವ್ರ ಮೇಂಟೆನೆನ್ಸ್ ಇಲ್ಲ ಅಲ್ವಾ, ನಿಮಗೆ ಪೇಮೆಂಟ್ ಇಲ್ಲ ಅಲ್ವಾ, ನಾನು ಹೇಳ್ತೇನೆ ವಿತ್ ಇನ್ ಎ ವೀಕ್ ಅವರೊಂದು ರಿಪೋರ್ಟ್ ಮಾಡ್ಬೇಕು, ಏನ್ ಮಾಡ್ತಾರೆ ಇಲ್ಲಿ ನಿಮ್ ಕಡೆಯಿಂದ ಕೇಸ್ ಯಾಕದು ದಂಡ ಇಟ್ಕೊಳ್ಳೋದು ವೇಸ್ಟ್ ಅಲ್ಲ, ಅದು ಚೆನ್ನಾಗಿ ಕಾಣುತ್ತೆ. ಅದು ಸರಿ ಇದೆ, ನಾನು ಹೇಳುದು ಪಾರ್ಟ್ 1 ಪಾರ್ಟ್ 2 ಮಾಡಿ. ನಿಮ್ಗೆ ಅಕಸ್ಮಾತ್ ಈ ಪಾರ್ಟಿ ಏನೇನು ಸಮಸ್ಯೆ ಇಲ್ಲ, ಈ ಪಾರ್ಟಿಗೆ ಅವ್ರ ಸಮಸ್ಯೆ ಇದೆಯಾ, ಪಾರ್ಕ್ ಗೀರ್ಕ್ ಮೊದಲೇ ಇದ್ದದ್ದು ರೀಶೇಪಿಂಗ್ ಅಂತ ಹೇಳ್ಬೋದು. ಆದ್ರೆ ಇದು ಮಾತ್ರ ನಿಮ್ಗೆ ಎಕ್ಸ್ಟ್ರಾ ಸಬ್ಜೆಕ್ಟ್, ಆಕ್ಚುಲಿ ಇದ್ದದ್ರ ಮೇಲೆ ಮಾಡ್ತಾ ಇರೋದು ಏನು ಇಲ್ಲ. ನಮ್ಗೀಗ ಪ್ಯೂರ್ಲಿ ಡೆವಲಪ್ಮೆಂಟ್ ಪರ್ಪಸ್, ಪ್ಯೂರ್ಲಿ ಟೂರಿಸಂ ಅಟ್ರಾಕ್ಷನ್, ಅದ್ರಲ್ಲಿ ಮತ್ತೆ ಸುಮ್ಮನೆ ಯಾಕೆ ಸಿಕ್ಕಿ ಬೀಳ್ಕೊತೀರಿ ನೀವು? ಯಾಕೆ ಅದಕ್ಕೆ ಇಂಪ್ರೂವ್ಮೆಂಟ್ ಒಂದೇ ಮೈಂಡ್ ಇರಲಿ. ಪ್ರೊಸೀಜರ್ ದಾಟಿ ಹೋದಾಗ ಈಗ ನೋಡಿ ಈ ಐಡಿಯಾ ನನಗೀಗ ನಮ್ಮ ಹತ್ರ ಇದು ಕೇಳಿದ್ರು, ನಮಗೆ ಇರೋದು ಈಗ ಸಮಸ್ಯೆ CR ಇದನ್ನು ಹಿಡ್ಕೊಂಡ್ರೆ ನಿಮ್ಗೆ ಬಿಡುವ ಪ್ರಶ್ನೆ ಇಲ್ಲ. ಅಲ್ಲಿ ಈ ಪ್ರಾಜೆಕ್ಟ್ ಸ್ಟಕ್ ಆಯ್ತಾ, ಎಷ್ಟು ಪಾರ್ಕಿಂಗ್ ಸಿಕ್ಕಿದ್ರೆ ನಿಮ್ಗೆ ಅರ್ಧ ರಗಳೆ ಕಡಿಕೆ, ನಿಮ್ಗೆ ಪಾರ್ಕಿಂಗ್ ಸಿಕ್ಕಿದ ತಕ್ಷಣ ನಿಮ್ಗೆ ಜನದ ಸ್ಟೈಲ್ ಚೇಂಜ್ ಆಗ್ತದೆ, ನೀವು ಆಗ PPP ಕರೀತಿರಲ್ಲ ಹುಡುಗ ಬರ್ತಾರ ಈ ಸ್ಟೈಲ್ ಅಲ್ಲ ಮತ್ತೊಂದು ಸ್ಟೈಲ್ ಬರ್ತಾರೆ. ಅದು ಇದು ಇಮಿಡಿಯೇಟ್ಲಿ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಮರವಂತೆ ತ್ರಾಸಿ ಬೀಚಿನಲ್ಲಿ ಟೂರಿಸಂನ ಇಲಾಖೆಯಿಂದ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲೊಂದು ದೊಡ್ಡ ಪ್ರಾಜೆಕ್ಟೆಲ್ಲ ಕೊಟ್ಟಿದ್ದೆವು, ಪ್ರಪೋಸಲ್ ಕೊಟ್ಟಿದ್ದೆವು. ನಮಗೆ ಸರಿಯಾದ ಪಾರ್ಕಿಂಗ್ ಇಲ್ಲ, ಸರಿಯಾದ ಪಾರ್ಕ್ ಸಹಿತ ಇಲ್ಲ, ಮತ್ತು ಟೂರಿಸ್ಟಿಗೆ ಬೇಕಾದ ಇಲ್ಲೇನೋ ಒಂದಷ್ಟು ಅಟ್ರ್ಯಾಕ್ಷನ್ ಇದ್ದರೆ ಟೂರಿಸ್ಟ್ ನಿಲ್ಲಿಸೋದು ಅಂತ ಲೆಕ್ಕ. ನಮಗೆ ಹೈವೇ ನಮ್ಮ ದೊಡ್ಡ ಎಸೆಟ್, ಬೀಚ್ ನಮ್ಮ ದೊಡ್ಡ ಎಸೆಟ್. ಅದಕ್ಕೆ ಸರಿಯಾದ ಪ್ರಾಜೆಕ್ಟ್ ಆಗದಿದ್ದಾಗ ಅದು ಪೂರ್ತಿಯಾದ ಒಂದು ಪೂರಕ ವ್ಯವಸ್ಥೆ ಅಂತ ಆಗೋದಿಲ್ಲ. ಅಲ್ಲಿ ನಮ್ಮ ಸ್ಥಳೀಯ ಕಾರ್ಯಕರ್ತರದ್ದು ಒತ್ತಾಸೆ ಇದೆ, ಇಷ್ಟು ಮಾಡೋಣ ನಮ್ಮ ಊರಿಗೆ ಆಗುವಂಥ ಅವಕಾಶ ಅಂತೇಳಿ ಹೇಳಿ ಪ್ರಾಜೆಕ್ಟ್ ಸ್ವಲ್ಪ ನೆನೆಗುದಿಗೆ ಇದ್ದಿತ್ತು. ಈಗ ವಾಪಸ್ ಅದನ್ನು ಚುರುಕು ಮಾಡಲಿಕ್ಕೆ ಒತ್ತಾಯ ಮಾಡಿದ್ದೇವೆ. ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ಸಂಬಂಧಪಟ್ಟವರೆಲ್ಲ ಇಲ್ಲಿದ್ದಾರೆ. ಇದನ್ನು ಎಷ್ಟು ಚೆಂದ ಮಾಡಲಿಕ್ಕಾಗ್ತದೆ ಅಷ್ಟು ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡಲಿಕ್ಕಾಗ್ತದೆ. ಇಲ್ಲಿ ಆಲ್ರೆಡಿ ಒಂದು ಪ್ರಾಜೆಕ್ಟ್ ಇದೆ, ಇಲ್ಲಿ ಸೀ ವಾಕ್ ಮತ್ತು ಪಾತ್ವೇ, ಆಮೇಲೆ ಸೈಕ್ಲಿಂಗಿಗೆ ವೇ ಇದೆಲ್ಲ ಮಾಡಲಿಕ್ಕಿದೆ. ನಮ್ಮಲ್ಲಿ ದೊಡ್ಡ ತೊಂದರೆ ಅಂತೇಳಿ ಹೇಳಿದ್ರೆ ಪಾರ್ಕಿಂಗ್ ಯಾವಾಗ ಟೂರಿಸ್ಟು ಅಟ್ರ್ಯಾಕ್ಷನಿಗೋಸ್ಕರ ನಿಲ್ಲಿಸ್ತಾರೆ, ನಾವೊಂದು ಅದಕ್ಕೊಂದು ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಲ್ಲ, ಸುಮ್ಮನೆ ಒಂದು ಒಳ್ಳೆ ಪ್ಲೇಸನ್ನು ಸುಮ್ಮನೆ ದುರ್ಘಟನೆ ಜಾಗ ಅಂತ ಮಾಡಿಬಿಡ್ತೇವೆ, ಆಕ್ಸಿಡೆಂಟ್ ಝೋನ್ ಆಗಿಬಿಡ್ತದೆ ಈಗ. ಸೊ ಅದಕ್ಕೋಸ್ಕರ ಸಪ್ರೇಟ್ ಒಂದು ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ, ಅದು ಅಟ್ರ್ಯಾಕ್ಟಿವ್ ಆಗಿ ಗಿಡ ಮರಗಳ ನಡುವೆ ಅದನ್ನ ಇಂಟರ್ಲಾಕ್ ಏನಾದರೂ ಹಾಕಿ ಅದೊಂದು ಒಳ್ಳೆ ಪಾರ್ಕಿಂಗ್ ಆಗಬೇಕು. ಈಗ ಒಂದು ಪ್ರಾಜೆಕ್ಟಿಗೆ ರೆಡಿ ಇದೆ, ಈಗಿರುವಿನ ಈ ಪಾರ್ಕಿನನ್ನೇ ಇಂಪ್ರೂವ್ ಮಾಡುವಂಥ ಒಳ್ಳೆ ಪ್ರಾಜೆಕ್ಟ್ ಅದು. ನಮಗದು ಆದಷ್ಟು ಬೇಗ ಆಗಬೇಕು, ಸ್ವಲ್ಪ ಒಂದು ಸೈಡ್ ಆಗಿ ಅದು ಸ್ವಲ್ಪ ಲೇಟಾಗಿತ್ತು. ಈಗ ತಕ್ಷಣ DC ಮೀಟಿಂಗ್ ಸಹಿತ ಕರೆದು ಈ ಪ್ರಾಜೆಕ್ಟನ್ನು ಬೇಗ ಮಾಡಲಿಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಕ್ಯಾಂಟೀನ್, ಪಾರ್ಕಿಂಗ್, ಆಮೇಲೆ ಒಂದು ಸಣ್ಣ ಔಟ್ಡೋರ್ ಸ್ಟೇಜ್ ಇದೆಲ್ಲವೂ ಇರ್ತದೆ. ಸೊ ಕೆಲಸ ಸ್ಟಾರ್ಟ್ ಆಗಿದೆ ಅಷ್ಟೇ. ತುಂಬ ತೊಂದರೆ ಆಗೋದು CRZ ವ್ಯಾಪ್ತಿ ಅನ್ನುವ ಪ್ರಶ್ನೆಗೋಸ್ಕರ. CRZನವ್ರು ಕೇಳಿದ ಕ್ವಶನಿನ ಪಾರ್ಟ್ ಆದರೂ ಪೆಂಡಿಂಗ್ ಇಡು ಅಥವಾ ಅದು ಪರ್ಮಿಷನ್ ಬಂದ್ರ ಮೇಲೆ ಮಾಡಿ, ಇದಕ್ಕೆ ಅಂಥದ್ದೇನಿಲ್ಲ, ಇದಕ್ಕೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಈ ಕೆಲಸ ಬೇಗ ಆಗಬೇಕು. ಬೈಂದೂರಿನ ಒಂದು ಟೂರಿಸಮಿನ ಒಂದು ಕಿರೀಟ ಅದು ಇಲ್ಲೇ ಇದೆ, ಹೈವೇಯಲ್ಲೇ ಇದೆ, ಮರವಂತೆ ಬೀಚ್ನಲ್ಲೇ ಇದೆ. ನಮಗೆ ಬೇಕಾದಾಗ ಆಗಬೇಕು. ಸ್ಥಳೀಯ ವ್ಯವಸ್ಥೆ, ಲೋಕಲ್ ಬಾಡಿಗಳು, ಮರವಂತೆ ಪಂಚಾಯತ್ ಅಥವಾ ತ್ರಾಸಿ ಪಂಚಾಯತ್ ಏನಿದೆ ಅವರ ಡಿಮ್ಯಾಂಡ್ಗಳು, ಅವ್ರು ಏನು ಹೇಳ್ತಾರೆ, ಏನೇನು ಆಗಬೇಕಂತ ಊರಿನ ಕಾಳಜಿಯಿಂದ ಏನೇನು ಹೇಳ್ತಾರೆ ಅದೆಲ್ಲವೂ ಆಗಬೇಕು. ಮತ್ತು ಟೂರಿಸಂ ಇಲಾಖೆ ಅಂತೇಳಿ ಹೇಳಿದ್ರೆ ಅದು ಬೆಂಗಳೂರು, ಡೆಲ್ಲಿಯಲ್ಲಿರೋದು ಅಂತ ಆಗಬಾರ್ದು. ಏನು ಕೇಳಿದ್ರು ಫಾಸ್ಟ್ ರೆಸ್ಪಾನ್ಸ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಇಲ್ಲೇ ಮಾಡ್ತಾ ಇದ್ದೇವೆ. ಅಲ್ಲಿ ಏನು ಬೇಕು, ಸ್ಥಳೀಯರು ಏನು ಹೇಳ್ತಾರೆ ಅಲ್ಲ ಆಗಬೇಕು. ಇನ್ಯಾರೊಬ್ಬರು ಕಾಂಟ್ರಾಕ್ಟ್ ತೊಗೋತಾರೆ, ಅವ್ರ ಕೆಲಸ ಮಾಡಲಿಕ್ಕೆ ಏನೋ ಸಮಸ್ಯೆ ಆಗ್ತದೆ, ಅರ್ಧದಲ್ಲಿ ಸ್ಟಕ್ ಆಗ್ತದೆ, ಒಂದೋ ಅವರಾಗಿ ಡ್ರಾಪ್ ಮಾಡಬೇಕು ನಮ್ಮ ಹತ್ರ ಆಗ್ತಾ ಇಲ್ಲ ಅಂತ, ಇಲ್ಲ ನಮ್ಮ ಕಡೆಯಿಂದ ಅವ್ರಿಗೆ ಆ್ಯಕ್ಷನ್ ಆಗಬೇಕು. ಇದು ಎರಡೂ ಆಗದೇ ಇದ್ದರೆ ಒಂದು ಒಳ್ಳೆ ಸ್ಥಳ ಅನ್ನೋದು ಸುಮ್ಮನೆ ನಾವು ನೆಗೆಟಿವ್ ನೇವ್ ಮಾಡ್ತಾ ಇರ್ತೇವೆ, ಅಲ್ಲೇನೋ ಸರಿ ಇಲ್ಲ, ಅಲ್ಲೇನೋ ಸಮಸ್ಯೆ ಇದೆ ಅಂತ. ಸೊ ಸ್ಥಳೀಯ ಎಲ್ಲ ಪ್ರಮುಖರು ಮತ್ತು ಸಂಸ್ಥೆಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ. ಇದೆಲ್ಲವೂ ಬೇಗ ಆಗಲಿಕ್ಕೆ ಈ ಮಾರ್ಚಿನ ಒಳಗಡೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬೇಗ ಮುಗಿಬೇಕನ್ನೋ ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಎಲ್ಲವನ್ನು ಒಪ್ಪಿಕೊಂಡಿದ್ದಾರೆ, ಸ್ಥಳೀಯರು ಸಹಿತ ಅದರ ಚರ್ಚೆಯಲ್ಲಿ ಭಾಗವಹಿಸಿದರು. ಇಲ್ಲಿ ನಮಗೀಗ ಇರುವುದು ಒಂದು 8 ಎಕರೆ ಜಾಗ ಇದೆ. 8 ಎಕರೆಯಲ್ಲಿ ನಾವು ಬಹುಶಃ ಟ್ರಕ್ಕಿಗೆ ಕೊಟ್ಟು ಬಿಟ್ರೆ ದೊಡ್ಡ ಜಾಗ ಹೋಗ್ತದೆ ಆದರೆ ಆ ಪಾರ್ಕ್ ಮಾಡಬಾರದು ಅನ್ನೋ ಒಂದಷ್ಟು ಜಾಗ ಮಾಡ್ತೇವೆ ಅದು ಟೂರಿಸ್ಟ್ ವ್ಯೂವಿಗೆ ಮಾತ್ರ ಇರಬೇಕು ಅಲ್ಲಿ ಒಂದು ಎತ್ತರದ ಒಂದು ವ್ಯೂ ಟವರ್ ಅಂತ ಹೇಳಿ ಒಂದು ಮಾಡ್ತೇವೆ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗಿನ ವ್ಯವಸ್ಥೆ ಇರಬಾರದು ಅದಕ್ಕೆ ಬೇಕಾದಷ್ಟು ವ್ಯವಸ್ಥೆ ರೈಟ್ ಸೈಡ್ ಅಲ್ಲಿ ಮಾಡಿ ಕೊಡಬೇಕು ಆಗ ಈ ವ್ಯವಸ್ಥೆ ತಪ್ಪುತ್ತದೆ ಅದು ಟ್ರಕ್ಕು ಸಹಿತ ಪಾಪ ಮನುಷ್ಯರೇ ಅವರಿಗೆ ಒಂದು ಸ್ವಲ್ಪ ಹೊತ್ತು ನೋಡುವಂತ ಅನ್ನಿಸಿ ಬಿಡುತ್ತದೆ ಅದಕ್ಕೆ ಎಲ್ಲಿಯಾದರೂ ಆ ರೀತಿಯಾದ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಟ್ರಕ್ ಬೇ ಮಾಡಿದಾಗ ಅದು ಹೈವೇ ಅವರಿಗೆ ಕೇಳಬೇಕಾಗುತ್ತದೆ ಹೌದು 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 ಬಟ್ ಇಲ್ಲಿ ಇಂಥ ಜಾಗದಲ್ಲಿ ಮಾಡಿದ್ರೆ ಯೂಸ್ ಆಗ್ತದೆ ಯಾವಾಗಲೂ ಟೂರಿಸ್ಟು ಅಥವಾ ವೆಹಿಕಲ್ನವ್ರು ನಿಲ್ಲಿಸುವುದಿಲ್ಲ ಒಂದು ಸರಿಯಾದ ಒಂದು ಜಾಗವೂ ಇರಬೇಕು ಅವರಿಗೂ ಸೇಫ್ಟಿ ಇರಬೇಕು ಅವರಿಗೇನೋ ಒಂದು ವ್ಯವಸ್ಥೆ ಇರಬೇಕು ನಾವೊಂದು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಬೇ ಮಾಡಿಕೊಟ್ರೆ ನಿಮ್ಗೆ ಇನ್ಯಾರೋ ಒಬ್ಬರು ದಾಬಾ ಬಂದು ಮಾಡಿಬಿಡ್ತಾರೆ ಅವ್ರ ಹೊಟ್ಟೆಪಾಡಿಗೂ ಆಯಿತು ನಮಗೇನು ತೊಂದರೆ ಇಲ್ಲ ನಾವು ಹೇಳೋದು ಯಾರು ಬೇಕಿದ್ರೆ ಇನ್ವೆಸ್ಟರ್ ಇರಿ ಬನ್ನಿ ಇನ್ವೆಸ್ಟ್ ಮಾಡಿ ನೀವು ಲಾಭ ಮಾಡ್ಕೊಳ್ಳಿ ಟೂರಿಸ್ಟಿಗೆ ಹೆಲ್ಪ್ ಮಾಡಿ ಲೋಕಲ್ಸಿಗೆ ಹೆಲ್ಪ್ ಮಾಡಿ ನಾವು ಯಾರನ್ನು ಬೇಕಿದ್ರೆ ಕರಿತೇವೆ ಬಂದು ಮಾಡಿ ಆದರೆ ಸಿಸ್ಟಮ್ಯಾಟಿಕ್ಕಾಗಿ ಕಾಳಜಿಯಿಂದ ಮಾಡಿ ಇಲ್ಲಿ ಬಂದ ತಕ್ಷಣ ಇನ್ಯಾವುದೋ ಶುರುವಾಯಿತು ಅಂತೇಳಿ ಹೊಸ ಸಮಸ್ಯೆ ಆಗಬಾರ್ದು ಅನ್ನೋ ಒತ್ತಾಯ ಇದೆ ನಮ್ಮದು ಹಾಗಾಗಿ ಟ್ರಕ್ಕಿಗೆ ಸಹಿತ ವ್ಯವಸ್ಥೆ ಮಾಡುವ ಟೂರಿಸಮ್ ಅಂತ ಹೇಳಿದ್ರೆ ಎಂಥ ಟೂರಿಸಮ್ ಆ್ಯಕ್ಟಿವಿಟೀಸ್ ಇರಲಿ ಪ್ರವಾಸೋದ್ಯಮ ದಿನಾಚರಣೆಯಲ್ಲಿ ಎಲ್ಲ ಮಲ್ಪೆ ಬೀಚಿಗೆ ಕಾಪು ಬೀಚಿಗೆ ಸೀಮಿತ ಆಗಿದೆ ಅವ್ರಿಗೆ ಒಂದು ಬೈಂದೂರಿನಲ್ಲಿ ಒಂದು ಇಂಥದ್ದು ಟೂರಿಸಮ್ ಸ್ಪಾಟ್ಗಳು ಇದೆ ಅಂತೇಳಿ ಬಹುಶಃ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ಲ ನಾವು ಅದನ್ನು ಆ ಸ್ವರವನ್ನು ಎತ್ತಲಿಕ್ಕೆ ಸಮೃದ್ಧ ಬೈಂದೂರು ಅಂತ ಎತ್ತಿರೋದು ನನಗೆ ಮಂಗಳೂರಿನಲ್ಲಿ ಸಹಿತ ಹೇಳ್ತಾರೆ ನಿಮ್ಮಲ್ಲಿ ಎಂತೆಂಥ ಜಾಗಗಳು ಮಾರ ಬೈಂದೂರು ಕುಂದಾಪುರದಲ್ಲಿ ಎಷ್ಟು ಚೆನ್ನಾಗಿದೆ ಮಾರ ಅಂತ ಹೇಳ್ತಾರೆ ಅದನ್ನು ಆ ಸೌಂಡ್ ಹೇಳಲಿಲ್ಲ ಅದು ಹೀಗೆ ಉಂಟು ಅಂತೇಳಿ ಹೇಳಿ ನಮ್ಮದು ಒತ್ತಿನಣೆ ಅಥವಾ ಅಲ್ಲಿರುವ ಬೀಚ್ ಅನ್ನುವಂಥದ್ದು ಅದು ಯಾವುದಕ್ಕೂ ಏನು ಕಮ್ಮಿ ಇರುವುದಿಲ್ಲ ಇಲ್ಲಿ ಮರವಂತೆ ಅನ್ನುವಂಥದ್ದು ಆಲ್ರೆಡಿ ವಿಶ್ವಪ್ರಸಿದ್ಧ ನಾವು ಬೇಕಾದ ವ್ಯವಸ್ಥೆ ಇನ್ನೂ ಮಾಡ್ಕೊಂಡದ್ದು ಸಾಲದು 10 ಪ್ಲೇಸ್ ಫಿಕ್ಸ್ ಮಾಡಿದ್ದೇವೆ ನಾವು ಬೈಂದೂರಿನ ಒಟ್ಟು ಬೀಚಿನಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಬರುವ ಬೀಚಲ್ಲಿ 10 ಪ್ಲೇಸ್ ಫಿಕ್ಸ್ ಮಾಡಿದ್ದೇವೆ ಈ 10 ಪ್ಲೇಸ್ ಇನ್ನು ಯಾವ ಕ್ಷೇತ್ರಕ್ಕೂ ಸಿಗುವುದಿಲ್ಲ ಒಟ್ಟು ಅದನ್ನೇ ಸ್ವಲ್ಪ ನೆಗ್ಲೆಕ್ಟ್ ಆದದ್ದು ಸತ್ಯ ಇದೆ ಅದಕ್ಕೆ ನಮ್ಮದು ಒಗ್ಗಟ್ಟು ಬೇಕು ನಮ್ಮದು ಹೋರಾಟ ಬೇಕು ನಾನು ಹೇಳ್ತಾ ಇರೋದು ನಾನು ಆಡಳಿತ ಪಕ್ಷವೋ ನಾನು ವಿರೋಧ ಪಕ್ಷವೋ ಸಂಬಂಧ ಇಲ್ಲ ನಮಗೇನಾಗಬೇಕು ಅದಕ್ಕೆ ಹೋರಾಟದ ದಾರಿಯಲ್ಲೇ ಹೋಗಬೇಕಾಗ್ತದೆ ಆದಾಯ ಬಂದವರೆಲ್ಲ ಮಾಡ್ಕೊಳ್ಳಿ ನಮಗೇನು ಚಿಂತೆ ಇಲ್ಲ ವ್ಯವಸ್ಥೆಗಳು ಪೂರಕವಾಗಿ ಆಗ್ತಾ ಹೋಗಲಿ ಇಂಟ್ರೆಸ್ಟ್ ಇರುವವರು ಬಂದು ಇನ್ವೆಸ್ಟ್ ಮಾಡಲಿ ಅವ್ರಿಗೆ ಬೇಕಾದ ಸರ್ಕಾರದ ವ್ಯವಸ್ಥೆ ಸ್ಥಳೀಯ ಸಹಕಾರ ನಾವು ಮಾಡಿಕೊಡ್ತೇವೆ ಸೊ ಆಗ ಮಾತ್ರ ನಾವು ಮಲ್ಪೆಗಿಂತಲೂ ಚೆನ್ನಾಗಿಯೋ ಪಣಂಬೂರಿಗಿಂತಲೂ ಚೆನ್ನಾಗಿಯೋ ಮಾಡಲಿಕ್ಕಾಗ್ತದೆ ಬ್ಲೂ ಫ್ಲ್ಯಾಗ್ ನಮ್ಮಲ್ಲಿ ಬರಬೇಕಿತ್ತು ಅದಕ್ಕೆ ಬೇಕಾದ ಒಂದು ಪೂರಕ ವ್ಯವಸ್ಥೆ ಆಗಲಿಲ್ಲ ಅಧಿಕಾರಿಗಳೆಲ್ಲ ಈಗ ಸಹಕಾರ ಮಾಡ್ತಾ ಇದ್ದಾರೆ ನಾಲೆಜ್ ಕೊಡ್ತಾ ಇದ್ದಾರೆ ಮುಂದೆ ಅದೂ ಸಹಿತ ಬರಬೇಕು ಅಂತೇಳಿ ಒಂದು ಆಶೆ ಇದೆ ನೋಡೋಣ ಎಲ್ಲರೂ ಒಟ್ಟಾಗಿ ಹೊರಟಾಗ ಸಮೃದ್ಧ ಬೈಂದೂರು ಮಾಡಲಿಕ್ಕಾಗೋದು ಎಲ್ಲರೂ ಅದಕ್ಕೆ ಪೂರಕವಾಗಿ ಇದ್ದಾರೆ ಎಲ್ಲರೂ ಸಹಿತ ಯಾರು ಫಾರಿನ್ನಲ್ಲಿರುವವ್ರು ಸಹಿತ ಇಂಥದ್ದೆಲ್ಲ ಇದ್ರ ನಾವು ಬಂದು ಊರಲ್ಲಿ ಇನ್ವೆಸ್ಟ್ ಮಾಡ್ತೇವೆ ಅಂತೇಳಿ ಹೇಳ್ತಿದ್ದಾರೆ ಆ ಧೈರ್ಯ ಮತ್ತು ವಿಶ್ವಾಸ ಅದಕ್ಕೆ ಬೇಕಾದ ಒಂದು ಸಿಸ್ಟಮ್ ನಾವು ಮಾಡಿ ಕೊಡಬೇಕಾಗ್ತದೆ ಮಾಡೋಣ ಹೌದು ಅದನ್ನೇ ಎಕ್ಸ್ಟೆಂಡ್ ಮಾಡೋದಾ ಪಾರ್ಕಿಂಗ್ ಇದೆ ನಾವು ನಿಂತ ಪಾಯಿಂಟ್ ಇತ್ತು ಇದು ನಾವು ಹಾಗಿದ್ರೆ ಈ ಶಾಪ್ಸ್ ಏನಿದೆ ಈ ಜಾಗದಲ್ಲಿ ಜಾಗ ಇಲ್ಲ ಅದೆಲ್ಲ ನಮಗೆ ಎಕ್ಸಿಬಿಷನ್ ಸ್ಟಾರ್ಟ್ ಆದಷ್ಟು ಬೀಚ್ ಇದೆ ಕ್ಯಾಂಟೀನ್ಗಳು ತಿಂಡಿ ಕೂತ್ರೆ ಅದು ಅದು ಅದವರು ಅವ್ರಿಗೆ ಹೆಮ್ಮೆ ಅದು ಮತ್ತೆ ಅದ್ರ ಕಾಳಜಿ ಯಾರೂ ಇಲ್ಲ ಅಂತ ಆಗಿದೆ ಲೈಟ್ ಹೋಗಿದೆ ಕೇಳೋರು ಇರುತ್ತೆ ಅವ್ರಿಗೆ ಏನಂದ್ರೆ ಸ್ಟ್ರೀಟ್ ಲೈಟ್ಸ್ ಸಹಿತ ಆಫ್ ಆಗಿದೆ ಕೇಳೋರು ಇರುತ್ತೆ ಒಂದು ಅವ್ರಿಗೆ ವ್ಯಾಲ್ಯೂ ಕೊಡಿ ಇಲ್ಲ ಆದ್ರೆ ನಮ್ಗೊಂದು ಕಮಿಟಿ ಏನಾದ್ರು ಮಾಡ್ತಾರೆ ಆಲ್ರೆಡಿ ನಾನು ಹೇಳ್ದಂಗೆ ಆಗ್ತಿಲ್ಲ ಅದು ಒಟ್ಟು ಅದು ಎಂಥದ್ದು ಆಗ್ತಾ ಇದೆ ಆಲ್ರೆಡಿ ಅವ್ರಿಗೆ ಏನೇನು ಇನ್ಕಮ್ ಅವರು ಇಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡೋವಂಥದ್ದು ಮತ್ತೆ ಅಂದ್ರೆ ಅವರು ಇನ್ಕಮ್ ಮಾಡ್ಕೊಂಡಿಲ್ಲ ಅವ್ರು ನಮ್ಗೆ ಮಾಡಿಕೊಡ್ಲು ಇಲ್ಲ ಇವಾಗ ಇಮಿಡಿಯೇಟ್ಲಿ ಅವ್ರಿಗೆ ಏನು ಕ್ಯಾನ್ಸಲ್ ಏನು ಬರ್ಕೊಡೋದಿಲ್ಲ ನಮ್ಮವ್ರಿಗೆ ದುಡಿಮೆ ಕೊಡಿ ನಾವು ಕರಿತಾ ಇರುತ್ತೆ ಏ ನೀ ದುಡ್ಡು ಮಾಡ್ಕೊಂಬೇಡ ಹೇಳೋದೇ ಇಲ್ಲ ಚಂದ ರೀತಿ ಮಾಡ್ಕೊಳ್ಳಿ ಆ ಡೆವಲಪ್ ಮಾಡಿ ಅಂತ ಹೇಳಿ ಇದು ಎಂತ ಹೇಳ್ರಲ್ಲ ಅವ್ರಿಗೂ ಇಲ್ಲ ನಮಗೂ ಇಲ್ಲ ಅಂದ್ರೆ ಆದ್ರೆ ಸರ್ ಏನ್ ಮಾಡಿದ್ರು ಅಂತ ಹೇಳಿ ಅವರು ಒಂದು ಪ್ಲಾನ್ ಮಾಡಿದ್ರು ಸೊ ಇದನ್ನ ನಾವು ಟೆಂಡರ್ ಕರೆಯುವಾಗ ಅವ್ರಿಗೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗೆ ಮತ್ತೆ ಇಲ್ಲಿ ಟೆಂಪ್ರವರಿ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಳ್ಳೋಕ್ಕೆ ಟೆಂಟೆಡ್ ಅಕಾಮಡೇಷನ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಪಾರ್ಕಿಂಗ್ ಸ್ಪೇಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇದಕ್ಕೆಲ್ಲ ನಾವು ಟೆಂಡರ್ ಅಲ್ಲಿ ಮಾಡಿ ಕೊಡ್ತೀವಿ ಸರ್ ಅವರು ಪ್ಲಾನ್ ತಂದು ಮಾಡಿದ್ರು ಅದು ಇಂಪ್ಲಿಮೆಂಟ್ ಆಗಿಲ್ಲ ಬಟ್ ಟೆಂಡರ್ ಅಲ್ಲಿ ಅದಿಲ್ಲ ನಮ್ಗೆ ನೋಡಿ ಅವ್ರ ಮೇಂಟೆನೆನ್ಸ್ ಇಲ್ಲ ಅಲ್ವಾ ನಿಮಗೆ ಪೇಮೆಂಟ್ ಇಲ್ಲ ಅಲ್ವಾ ನಾನು ಹೇಳ್ತೇನೆ ವಿತ್ ಇನ್ ಎ ವೀಕ್ ಅವರೊಂದು ರಿಪೋರ್ಟ್ ಮಾಡ್ಬೇಕು ಏನ್ ಮಾಡ್ತಾರೆ ಇಲ್ಲಿ ನಿಮ್ ಕಡೆಯಿಂದ ಕೇಸ್ ಆಯ್ತು ಯಾಕದು ದಂಡ ಇಟ್ಕೊಳ್ಳೋದು ವೇಸ್ಟ್ ಅಲ್ಲ ಅದು ಅದ್ರ ಪರಿಣಾಮ ಏನಾಯ್ತು ಹೇಳಿ ಇನ್ಯಾರು ಇನ್ವೆಸ್ಟರ್ ಸರ್ಕಲ್ ಅಲ್ಲಿ ಮಾತಾಡ್ತಾರೆ ಮರವಂತೆ ಅನ್ನೋ ರಗಳೇ ಇದೆ ಯಾರಿಗೂ ವಸೂತ್ರ ಆಗ್ತಾ ಇಲ್ಲ ಅಂತ ಇದಕ್ಕೆ ನೆಗೆಟಿವ್ ನೇಮ್ ಅಂತ ಅವ್ರು ಆಗ್ಲಿಲ್ಲ ಅಂದ್ರೆ ಡ್ರಾಪ್ ಮಾಡಿ ಬಟ್ ನಿಮ್ಗೆ ಏನು ವಸೂಲಿ ಆಗುತ್ತೆ ಅದನ್ನ ರಿಕವರಿ ಮಾಡಿ ಬಟ್ ಬೇರೆಯವ್ರಿಗೆ ಏನಾದ್ರು ಕೊಡಿ ಆಯ್ತಾ ಮಕ್ಕಳು ಟೆಂಡರ್ ಕೊಡೋದು ಟೂ ಕನ್ಸಲ್ಟ್ ಆಗಿ ಸರ್ ಸ್ಥಳೀಯ ಪಂಚಾಯತ್ ನಾವು ತಗೊಳ್ಳದೇ ಇದ್ರೆ ಅದು ಯಾವ್ದು ಬೇಕಿದ್ರು ಇಲ್ಲದೆ ಇದ್ರೆ ಅವ್ರು ಕಾಳಜಿ ಇರ್ಬೋದು. ಈಗ ನಮ್ಮ ಕಡೆಯಿಂದ ಏನು ಹೆಲ್ಪ್ ಬೇಕು ಮಾಡ್ಬೇಕಾದ್ರೆ ಏನಾಗಬೇಕು ಅದಕ್ಕೆ ಇದಕ್ಕೆ ಉಳಿದೋದಕ್ಕೆ ನಾವು ನೀವು ಅದನ್ನ ಸಪ್ರೇಟ್ ಅಪ್ಲೈ ಮಾಡಬೇಕಿತ್ತು. ಅದು ಸರಿ ಇದೆ. ನಾನು ಹೇಳೋದು ಪಾರ್ಟ್ ಒನ್ ಪಾರ್ಟ್ ಟು ಮಾಡಿ ನಿಮಗೆ ಅಕಸ್ಮಾತ್ ಈ ಪಾರ್ಟಿ ಏನೇನು ಸಮಸ್ಯೆ ಈ ಪಾರ್ಟಿಗೆ ಅವ್ರ ಸಮಸ್ಯೆ ಇದೆಯಾ ಪಾರ್ಕ್ ಮೊದಲೇ ಇದ್ದದ್ದು ರೀಶೇಪಿಂಗ್ ಅಂತ ಹೇಳ್ಬೋದು. ಆದ್ರೆ ಇದು ಮಾತ್ರ ನಿಮ್ಗೆ ಎಕ್ಸ್ಟ್ರಾ ಸಬ್ಜೆಕ್ಟ್ ಆಕ್ಚುಲಿ ಇದ್ದದ್ರ ಮೇಲೆ ಮಾಡ್ತಾ ಇರೋದು ಏನು ಇಲ್ಲ ಮಾಡ್ಲಿಕ್ಕೆ ಇಲ್ಲ. ಸರಿ ಟೂರಿಸಮ್ ಮೀಟಿಂಗ್ ಮಾಡ್ತಾರೆ ಶಾಸಕರು ಕರಿಬೇಕು ನಮ್ಮ ಅಧ್ಯಕ್ಷತೆಗೆ. ಹೌದು ಏನಾಯ್ತದೆ ಕೇಳಿದ್ರೆ ನೀವು ಮುಂದೆ ಹೋಗ್ತೀರಿ ಆಮೇಲೆ ಹಿಂದೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಪಾಪ ನಿಮ್ ಟೈಮ್ ವೇಸ್ಟ್ ಆಯ್ತು ಪ್ರಾಜೆಕ್ಟ್ ಆಗುದಿಲ್ಲ ಊರಿಗೆ ಒಂದು ಉಪಯೋಗ ಆಗುದಿಲ್ಲ. ನಾವು ಗೊತ್ತಾಯ್ತದೆ ನಡೀತಾ ಇರ್ತದೆ ನಾವು ಹೇಳ್ತೇವೆ ಬರ್ತದೆ ನಮ್ಮ ಹತ್ರ ಇವತ್ತಲ್ಲ ನಾವು ಕಾಯ್ತೇವೆ ಸುಮ್ಮನೆ ಅದು ಯಾಕೆ ಟೈಮ್ ವೇಸ್ಟ್ ಮಾಡ್ಬೋದು. ನಮ್ಗೆ ಪ್ಯೂರ್ಲಿ ಡೆವಲಪ್ಮೆಂಟ್ ಪರ್ಪಸ್ ಪ್ಯೂರ್ಲಿ ಟೂರಿಸಮ್ ಅಟ್ರಾಕ್ಷನ್ ಅದರಲ್ಲಿ ಮತ್ತೆ ಸುಮ್ಮನೆ ಯಾಕೆ ಸಿಕ್ಕಿ ಬೀಳ್ಕೊತೀರಿ ನೀವು ಯಾಕೆ ಅದಕ್ಕೆ ಇಂಪ್ರೂವ್ಮೆಂಟ್ ಒಂದೇ ಮೈಂಡ್ ಇರಲಿ. ಪ್ರೊಸೀಜರ್ ದಾಟಿ ಹೋದಾಗ ಈಗ ನೋಡಿ ಈ ಐಡಿಯಾ ನನಗೀಗ ನಮ್ಮ ಹತ್ರ ಇದು ಕೇಳಿದ್ರು ನಮಗೆ ಇರೋದು ಈಗ ಸಮಸ್ಯೆ ಸಿಆರ್ಝಡ್ನವ್ರು ಇದನ್ನು ಹಿಡ್ಕೊಂಡ್ರೆ ನಿಮಗೆ ಬಿಡೋ ಪ್ರಶ್ನೆ ಇಲ್ಲ. ಅಲ್ಲಿ ಈ ಪ್ರಾಜೆಕ್ಟ್ ಸ್ಟಕ್ ಆಯ್ತಾ ನನಗೆ ಅದೇನಾದ್ರು ಬೇರೆ ಏನಾದ್ರು ಮಾಡೋಕ್ಕಾಗ್ತದೆ ಇನ್ನು ಅಪ್ಲೈ ಎಲ್ಲ ಮಾಡಿರ್ತಾರೆ ಚೇಂಜ್ ಅಪ್ಲೈ ಮಾಡೋದು ಮತ್ತೆ ದೊಡ್ಡರಾಗಿ ಏನಾದ್ರು ಡಿಸ್ಕಷನ್ಗೆ ಅವಕಾಶ ಇರ್ಬೋದು ಮಾತಾಡೋದು ಮಾತಾಡೋದು ನಾವೇ. ಸೊ ಇದನ್ನು ಪಾಸ್ ಮಾಡ್ತಿರಲ್ವ ಇದನ್ನ ಲೋಕಲ್ ಬಾಡಿ ಅವರ ಗಮನಕ್ಕೆ ತಂದು ಲೋಕಲ್ ಬಾಡಿ ಡಿಮಾಂಡ್ ಇದ್ದವ್ರು ಅಲ್ಲ ಅವ್ರು ಯಾವಾಗಿಂದ ಬಡ್ಕೊಳ್ಳೋ ನಮ್ಮ ಊರು ಇಂಪ್ರೂವ್ಮೆಂಟ್ ಮಾಡಿ ಅವಕಾಶ ಕೊಡಿ ಅಂತ ಹೇಳುವ 15 ವರ್ಷದಿಂದ ಇಂಪ್ರೂವ್ ಆಗಿದೆ. ಅದೇನಾಗಿದೆ ಆ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಹೈವೇಲಿ ದಾಟುವುದಕ್ಕೆ ನಾವೇ ಹೇಳಿದ್ದೇವೆ ಅಂತ ಹೇಳಿದ್ರೆ ಮತ್ತೆ ಯಾವ್ದಕ್ಕೂ ಮತ್ತೆ ಯಾರೋ ಅಲ್ಲಿಗೆ ಒಂದು ಫ್ಲೈಓವರ್ ಮಾಡಬಹುದು ಸೊ ಈ ಕಣ ಈ ಫಿಗರ್ ಹಿಡ್ಕೊಂಡು ನಿಮಗೆ ಏನಂದ್ರೆ ಆಗಿದೆ ಅದು ನೀವು ಕನ್ವಿನ್ಸ್ ಮಾಡೋದು ಮಾತ್ರ ಆಯ್ತಾ ನಮ್ಗೆ ಇದರಲ್ಲಿ ಚಿಲ್ಡ್ರನ್ ಪಾರ್ಕ್ ಜನಕ್ಕೆ ಯೂಸ್ ಆಗುವಂತ ಎಂತ ಉಂಟಂತ ಖಾಲಿ ಪಾರ್ಕಿಂಗ್ ಮಾಡಿ ರೂಪಾಯಿಗೆ ಅಂತ ಉಂಟು ಮಾಡಿ ಯಾರೋ ಒಂದು ಪಾರ್ಕಿಂಗ್ ನಿಲ್ಲಿಸಿ ಹೋಗ್ತಾರೆ ಅಷ್ಟೇ. ಇದರಲ್ಲಿ ಈಗೇನಿದೆ ನಮ್ಮ ಇದೆ ಒಂದು ನಿಮಿಷ ಇದರಲ್ಲಿ ನಮ್ಮ ವರ ಇದು ವರಹ ದೇವಸ್ಥಾನ ಆಚೆ ಸೈಡ್ ಬಂದಲ್ವಾ ಅದಕ್ಕಿಂತ ಮೊದಲು ಇದಿದೆ. ಈಗ ಈ ಪೀಸ್ ಗಳಲ್ಲಿ ಒಂದು ಇದಕ್ಕೆ ಮಾಡಿದ್ರೆ ಈಗ ಪಾರ್ಕಿಂಗ್ ಮತ್ತೆ ಕ್ಯಾಂಟೀನ್ ಇಲ್ಲೆಲ್ಲ ಮಾಡಿದ್ರೆ ಈ ಪೀಸು ನಮಗೆ ಪಾರ್ಕಿಂಗ್ ಬೇಕು ಪಾರ್ಕಿಂಗು ಮತ್ತೆ ಆಮೇಲೆ ಬೇರೆ ತರ ಆಕ್ಟಿವಿಟೀಸ್ ಅದು ಆಮೇಲೆ ಎಲ್ಲ ಆಮೇಲೆ ನನಗೆ ಇಮಿಡಿಯೇಟ್ಲಿ ಲೆವೆಲ್ ಆಗಿ ಪಾರ್ಕಿಂಗ್ ಬೇಕು. ಏನಾದ್ರು ಯಾರಿಗೆ ಎಷ್ಟು ಪಾರ್ಕಿಂಗ್ ಸಿಕ್ಕರೆ ನಿಮ್ಗೆ ಅರ್ಧ ರನ್ಲೇ ಮಾಡ್ಲೇಬೇಕು ಕಡಿಕೆ ನಿಮ್ಗೆ ಪಾರ್ಕಿಂಗ್ ಸಿಕ್ಕಿದ ತಕ್ಷಣ ನಿಮ್ಗೆ ಜನದ ಪಾಪ ಸ್ಟೈಲ್ ಚೇಂಜ್ ಆಗ್ತದೆ ನೀವು ಆಗ ಪಿಪಿಪಿ ಕರೀತಿರಲ್ಲ ಹುಡುಗ ಬರ್ತಾರ ಈ ಸ್ಟೈಲ್ ಅಲ್ಲ ಮತ್ತೊಂದು ಸ್ಟೈಲ್ ಬರ್ತಾರೆ ಅದು ಅದು ಇದು ಇಮಿಡಿಯೇಟ್ಲಿ ನಂಗೆ ಫ್ಲೈಓವರ್ ಮಾಡ್ತಾರೆ ಪಾರ್ಕಿಂಗ್ ನೀವು ಲೆವೆಲ್ ಮಾಡಿ ಸಾಕು ಗಾಡಿ ಅಂತ ಹೇಳಿ ಶುರು ಮಾಡೋ ಸ್ಟೈಲ್ ಗಾಡಿ ಕಟ್ಟಿ ಬೈಂದೂರು ಟೂರಿಸಂ ಬಗ್ಗೆ ಅದರಲ್ಲಿ ಏನೇನು ಪಾರ್ಟಿಗಳು ಸುಮಾರು ಗೋಡೆ ಕಟ್ಟಿದೆಯಾ ತುಂಬ ಕಟ್ಟಿದೆಯಾ ಅದೇನಾಗ್ತದೆ ಅದಕ್ಕೆ ಮಾಡಿ ಪಕ್ಷಿ ಥರ ಪಕ್ಷಿ